ಬಂಧನಕ್ಕೆ ರಾಜಕೀಯ ಲಿಂಕ್ ಕಾರಣವಲ್ಲ ಸ್ಯಾಂಟ್ರೋ ಬಂಧನಕ್ಕೆ ರೌಡಿಸಮ್ ಟ್ರಾನ್ಸ್ಫರ್ ದಂಧೆಯೂ ಕೂಡ ಕಾರಣವಲ್ಲ ಸ್ಯಾಂಟ್ರೋ ಬಂಧನಕ್ಕೆ ಕಾರಣ ಆತನ ಪತ್ನಿ ನೀಡಿದ್ದಂತ ದೂರು ಅಂತ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು ಸ್ಯಾಂಟ್ರೋ ರವಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಲಿಂಕ್ ಆಗಿರ್ಬೋದು ಅಥವಾ ಆತನ ರೌಡಿಸಮ್ ಆಗಿರ್ಬೋದು ಅಥವಾ ಟ್ರಾನ್ಸ್ಫರ್ ದಂಧೆ ಇದ್ಯಾವುದು ಕೂಡ ಕಾರಣ ಅಲ್ಲ ಅದ್ಯಾವುದೂ ಕೂಡ ಫಸ್ಟ್ ಚರ್ಚೆಗೆ ಬಂದಿರಲಿಲ್ಲ ಫಸ್ಟ್ ಆತನ ಪತ್ನಿ ದೂರನ್ನ ಕೊಟ್ಟಿದ್ರು ಆತನ ಪತ್ನಿ ದೂರನ್ನು ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲೇ ಅದಾದ ಮೇಲೆ ಒಂದೊಂದಾಗೆ ಪ್ರಕರಣಗಳು ಹೊರಗೆ ಬರ್ತಾ ಹೋಯಿತು ಅದಾದಮೇಲೆ ಎಚ್ ಡಿ ಕುಮಾರಸ್ವಾಮಿಯವರು ಇದ್ರ ಬಗ್ಗೆ ಆರೋಪವನ್ನ ಮಾಡ್ತದಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಅವರ ಪತ್ನಿಯ ದೂರಿನ ಆಧಾರದ ಮೇಲೇ ಈಗ ಫಸ್ಟು ಅವನನ್ನು ಅರೆಸ್ಟ್ ಮಾಡಲಾಗಿರುವಂಥದ್ದು ಆತನ ಪತ್ನಿ ಸಾಕಷ್ಟು ಆರೋಪವನ್ನು ಮಾಡಿದ್ದಾರೆ ಸ್ಯಾಂಟ್ರೋ ರವಿಯ ಮೇಲೆ ಅಬಾರ್ಷನ್ ಮಾಡಿಸಿದಂತ ವಿಚಾರ ಆಗಿರ್ಬೋದು ದುಡ್ಡಿಗಾಗಿ ಪರಪುರುಷನ ಜೊತೆ ಮಲಗುವ ಅಂತ ಹೇಳ್ತಾ ಇದ್ದ ಅನ್ನುವಂಥ ವಿಚಾರ ಆಗಿರ್ಬೋದು ಸಾಕಷ್ಟು ಆರೋಪಗಳನ್ನ ಮಾಡಲಾಗಿದೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ಸ್ಯಾಂಟ್ರೋ ರವಿ ಅವರ ಪತ್ನಿನೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ಅಮ್ಮ ಸ್ಯಾಂಟ್ರೋ ರವಿ ಬಗ್ಗೆನೇ ದೊಡ್ಡ ಮಟ್ಟದಲ್ಲಿ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು ಅದು ನೀವು ಫಸ್ಟ್ ದೂರು ಕೊಟ್ಟಾದ ನಂತರ ಸ್ಯಾಂಟ್ರೋ ರವಿ ನಿಮ್ಗೆ ಹೇಗೆ ಪರಿಚಯ ಯಾವಾಗಿಂದ ಪರಿಚಯ ಅಂತ ಕೆ ಎಸ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹತ್ತೊಂಬತ್ತು ಒಂದು ಪೇಪರಲ್ಲಿ ಕೊಡ್ತಾರೆ ಆ ನಂತರ ನನಗೆ ಅವರು ಪರಿಚಯ ಆಗಿದ್ದು ಹೇಳಿ ಹೇಳಿ ಎರಡು ಸಾವಿರದ ಹತ್ತೊಂಬತ್ತು ಮೇ ತಿಂಗಳಲ್ಲಿ ನಮ್ದು ಮದುವೆ ಆಗುತ್ತೆ ವಕೀಲರಾದ ಶಶಿಭೂಷಣ್ ಅವರ ಮನೇಲಿ ನಮ್ಮ ಮದುವೆ ನಡೆಯುತ್ತೆ ಆ ನಂತರ ಮದುವೆ ಆದಮೇಲೆ ನಿರಂತರವಾಗಿ ದೈಹಿಕ ಹಲ್ಲೆ ಮಾಡೋದಾಗ್ಲಿ ಮಾನಸಿಕ ಕಿರುಕುಳ ಕೊಡೋದಾಗ್ಲಿ ವರದಕ್ಷಿಣೆಗೋಸ್ಕರ ಪೀಡಿಸೋದಾಗಲಿ ಇದೆಲ್ಲ ಶುರು ಮಾಡ್ತಾರೆ ನಿಮಗೆ ಈ ಸ್ಯಾಂಟ್ರೋ ರವಿ ಅಂತ ಈಗ ದೊಡ್ಡ ಮಟ್ಟದಲ್ಲಿ ಆತನ ಹೆಸರು ಓಡಾಡ್ತಾ ಫಸ್ಟ್ ಮಂಜುನಾಥ್ ಪರಿಚಯ ಆಗಿದ್ದ ಹೇಗೆ ಮಾಡ್ಕೊಂಡಿದ್ದ ನಿಮ್ಮ ಹತ್ರ ಬಂದ್ಬಿಟ್ಟು ಏನು ಹೇಳ್ಕೊಂಡಿದ್ದ ಹಿನ್ನೆಲೆ ಏನು ಅನ್ನುವಂಥದ್ರ ಬಗ್ಗೆ ಏನು ಗೊತ್ತಿತ್ತು ನಿಮ್ಗೆ ಅವಾಗ ಇನ್ನೇ ಗೊತ್ತಿರಲಿಲ್ಲ ಅವರು ಮೊದಲಿಗೆ ಕೆ ಎಸ್ ಮಂಜುನಾಥ್ ನನ್ನ ಫೈನಾನ್ಷಿಯರ್ ಅಂತಲೇ ಪರಿಚಯ ಓಕೆ ಹೇಗೆ ನಂಬಿಕೆ ಬಂತು ಆತನ ಮೇಲೆ ನಿಮಗೆ ಅಂತ ನಂಬಿಕೆ ಅಂದರೆ ಸರ್ ನಾವು ಕೆಲ್ಸಕ್ಕೋಸ್ಕರ ಜಾಯ್ನ್ ಆಗಿದ್ದಿದ್ದು ಕೆಲ್ಸಕ್ಕೆ ಸೇರಿ ಒಂದು ಎರಡು ದಿನಕ್ಕೆ ಅವರ ನನ್ನನ್ನು ಅತ್ಯಾಚಾರ ಮಾಡ್ತಾರೆ ಆನಂತರ ಬ್ಲ್ಯಾಕ್ಮೇಲ್ ಮಾಡೋದಾಗ್ಲಿ ಜೀವ ಬೆದರಿಕೆ ಒಡ್ಡೋದಾಗಲಿ ಇದೆಲ್ಲ ಶುರು ಮಾಡ್ತಾರೆ ಅಂಡ್ ನನ್ನ ಫೋಟೋಸ್ ಫೋಟೋಸೆಲ್ಲ ಶೇರ್ ಮಾಡ್ತೀನಿ ಅಂತ ಎದುರಿಸಿದ್ರು ಹ್ಞೂ 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 ಓಕೆ ಆಮೇಲೆ ಈ ಸ್ಯಾಂಟ್ರೋ ರವಿ ಸಾಕಷ್ಟು ದಂಧೆಯನ್ನು ಮಾಡ್ತಾ ಇದ್ದಿದ್ದಂಥ ವಿಚಾರ ನಿಮಗೆ ಮದುವೆ ಆದಮೇಲೆ ಗೊತ್ತಾಗಿದೆ ಆ ದಂಧೆ ಬಗ್ಗೆ ನನಗೆ ಇವಾಗ ನವೆಂಬರ್ ತಿಂಗಳಲ್ಲಿ ನನ್ನ ಮೇಲೆ ಒಂದು ಸುಳ್ಳು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನನ್ನನ್ನು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಆವಾಗ ನಮ್ಮ ವಕೀಲರಾದ ನಮ್ಮ ಪರ ವಕೀಲರಿದ್ದಾಗ ಇವರು ಕೆ ಎಸ್ ಮಂಜುನಾಥ ಇವರು ಇನ್ನಲೆ ಅವಾಗ ಹೇಳ್ತಾರೆ ತದನಂತರ ಇವ್ರದ್ದು ಹಿಸ್ಟ್ರಿನೇ ನನಗೆ ಒಡನಾಡಿ ಸೇವಾ ಸಂಸ್ಥೆಗೆ ಬಂದಾಗ ಇವ್ರದ್ದು ಒಂದು ಬಂಡಲ್ ಅಷ್ಟಿದೆ ಆಮೇಲೆ ಒಡನಾಡಿ ಸಂಸ್ಥೆ ಹತ್ರ ಗೊತ್ತಾಗಿರೋದು ಈತನ ಹಿನ್ನೆಲೆ ಏನೇನೆಲ್ಲ ದಂಧೆ ಮಾಡ್ತಾ ಇದ್ದ ಏನೇನೆಲ್ಲ ಆರೋಪಗಳು ಮೇಲಿತ್ತು ಅಂತ ಹೌದು ಪರಿಪೂರ್ಣವಾಗಿ ಇಲ್ಲಿ ಮೇಲೆ ಇಷ್ಟೊಂದು ಐ ಆರ್ ಕೇಸಸ್ ಆಗಿದೆ ಇವರು ಈ ತರ ಬೇರೆ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ ಅಂತ ಆವಾಗ್ಲೇ ತಿಳಿದು ಬಂತು ನನಗೆ ಆತನ ಏಜುತ್ರ ಇವಾಗ ಫಿಫ್ಟಿ ಒನ್ ಫಿಫ್ಟಿ ಟೂ ಇಯರ್ಸ್ ಅಂತ ಕಾಣಿಸುತ್ತೆ ಇವಾಗ ಆತನ ಏಜ್ ಬಗ್ಗೆನೂ ಕೂಡ ಹೇಳ್ಕೊಂಡಿರ್ವ ಇನ್ನ ಇನ್ನೊಂದು ಮದುವೆ ಆಗಿದ್ದಂತ ವಿಚಾರದ ಬಗ್ಗೆಯೂ ಕೂಡ ನಿಮ್ಗೆ ಆವಾಗಲೂ ಕೂಡ ಗೊತ್ತಿರಲಿಲ್ವಾ ಮದುವೆ ಆಗೋ ಸಂದರ್ಭದಲ್ಲಿ ನಿಮಗೆ ಇಲ್ಲ ಅವ್ರು ನನ್ನ ಮದುವೆ ಆಗೋ ಅತ್ಯಾಚಾರ ಆದ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳುವಾಗ ನಾನು ಇನ್ನ ಮದುವೆ ಆಗಿಲ್ಲ ನಾನು ಬ್ಯಾಚುಲರ್ ಇದ್ದೀನಿ ನಾನು ನನ್ನ ನಿನ್ನನ್ನು ನೋಡಿ ಆಸೆ ಆಗಿಬಿಟ್ಟು ಆ ತರ ಮಾಡ್ಬಿಟ್ಟ ಭಯ ಪಡಬೇಡ ಯೋಚನೆ ಮಾಡಬೇಡ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಆತನ ಮೊದಲ ಪತ್ನಿ ಎಲ್ಲಿರೋದು ಮಕ್ಕಳೇನಾದರೂ ಇದ್ದಾರಾ ಇದ್ರ ಬಗ್ಗೆ ಈಗಲಾದರೂ ಏನಾದರೂ ಮಾಹಿತಿ ಗೊತ್ತಾಗಿದೆಯಾ ನಿಮಗೆ ಅದ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ ವಿವಾಹ ಆಗಿದ್ದಾರೆ ಅಂತ ಗೊತ್ತು ಆದರೆ ಯಾರು ಅಂತ ಏನು ತಿಳಿದು ಬಂದಿಲ್ಲ ಸರ್ ಓಕೆ ಮಂಜುನಾಥ್ ಹೇಗೆ ನಂಬಿಸ್ತಾ ಇದ್ದ ಹೋಗಿ ಬಂದು ನಿಮ್ಮನ್ನ ಅತ್ಯಾಚಾರ ಎಲ್ಲ ಆದ ನಂತರ ಅದಾದಮೇಲೆ ಅತ್ಯಾಚಾರ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರನೇ ನೀವು ಮದುವೆ ಆಗಿದ್ದ ಆತನ ನೀವು ಕೂಡ ಹೌದು ಇಲ್ಲ ಇಲ್ಲ ಇವಾಗ ಶೀಲಾ ಹಾಳು ಮಾಡಿದರೆ ಇನ್ನೇನು ಇವರೇ ಮದ್ವೆ ಆಗ್ತದಾರಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಒಪ್ಕೊಂಡೆ ಒಪ್ಕೊಂಡ್ಮ್ತಾರೆ ನರಕನೇ ತೋರಿಸ್ಬಿಡ್ತಾರೆ ನನ್ಗೆ ಹ್ಮ್ 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 ಆಮೇಲೆ ಎಷ್ಟೋ ಫೋಟೋಗಳನ್ನ ನೋಡಿದ್ವಿ ನಾವೀಗ ಎಚ್ ಡಿ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದಂತ ಫೋಟೋಗಳನ್ನ ಕೂಡ ನೋಡಿದ್ವಿ ಅದ್ರಲ್ಲಿ ಆಲ್ಮೋಸ್ಟ್ ನೀವು ಕೊಟ್ಟಿರುವಂಥ ಪ್ರೂಫ್ಗಳೇ ಅಂತ ಕಾಣಿಸುತ್ತೆ ಅದೆಲ್ಲವೂ ಕೂಡ ಯಾವ ಥರ ಬಿಲ್ಡಪ್ ತೊಗೊಳ್ತಿದ್ದ ಅಂತ ಅವ್ರ್ಗಳು ಗೊತ್ತು ಇವ್ರುಗಳು ಗೊತ್ತು ನಿಮಗೂ ಏನಾದರೂ ಅದ್ರ ಬಗ್ಗೆ ಹೇಳ್ತಾ ಇದ್ನ ನನಗೆ ಸಾಕಷ್ಟು ಜನ ಮಿನಿಸ್ಟ್ರುಗಳು ಗೊತ್ತು ಮಿನಿಸ್ಟ್ರುಗಳ ಮಕ್ಳು ಗೊತ್ತು ಆಫೀಸರ್ಸ್ಗಳು ಗೊತ್ತು ಐ ಎ ಎಸ್ ಆಫೀಸರ್ಸ್ಗಳು ಐ ಪಿ ಎಸ್ ಆಫೀಸರ್ಸ್ಗಳು ಇದ್ರ ಬಗ್ಗೆ ಏನಾದರೂ ಹೇಳ್ಕೊಳ್ತಿದ್ನ ನಿಮ್ಮ ಹತ್ರ ಟ್ರಾನ್ಸ್ಫರ್ ವಿಚಾರವಾಗಿ ಮಂತ್ರಿಗಳು ಗೊತ್ತು ಐ ಎ ಎಸ್ ಗೊತ್ತು ಐ ಪಿ ಎಸ್ ಗೊತ್ತು ಅಂತ ಹೇಳಿದ್ರು ಹೇಳಿದ್ದಾರೆ ಆದ್ರೆ ಅವ್ರ ಜೊತೆ ಎಲ್ಲ ನನಗೆ ಯಾವುದೇ ರೀತಿ ಸಂಪರ್ಕ ಇರಲಿಲ್ಲ ಏನೂ ಅವರು ಬಿಟ್ಕೊಟ್ಟಿರಲಿಲ್ಲ ನಿಮ್ಮ ಯಾವತ್ತು ಫೋನ್ ಫೋನಲ್ಲಿ ಯಾರ ಜೊತೆ ಇಲ್ಲ ಇಲ್ಲ ನನ್ನ ಮುಂದೆ ಯಾವತ್ತೂ ಅವ್ರು ಮಾತಾಡ್ತಿರ್ಲಿಲ್ಲ ಏನಾದರೂ ಕೆಲಸದ ವಿಚಾರ ಆಗಿದ್ರೆ ಹೊರಗಡೆ ಹೋಗಿ ಮಾತಾಡ್ತಿದ್ರು ಆದ್ರಿಂದ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಿಮ್ಮ ಜೊತೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಮದುವೆ ಆದಮೇಲೆ ಯಾವ ಜೊತೆ ಅಂದರೆ ಯಾವ ರೀತಿಯಾಗಿ ಇರ್ತಾ ಇದ್ದ ಅಂತ ನಿಮ್ಮ ಜೊತೆನೇ ಇರ್ತಾ ಇದ್ನಾ ಅಥವಾ ಎಲ್ಲೋ ಸಪ್ರೇಟಾಗಿ ಇಟ್ಟಿದ್ನ ಯಾವಾಗಲೂ ಅಪ್ರೂಪಿಗೆ ಬಂದು ಹೋಗ್ತಾ ಇದ್ನ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದ್ವೆ ಆದ್ಮೇಲೆ ಇದು ಆಫೀಸ್ನೆ ಮನೆ ಮಾಡ್ಕೊಂಡಿರ್ತೀವಲ್ಲ ಆದ್ರಿಂದ ಮನೆಗೆ ಹೋಗಿ ಬಂದು ಮಾಡ್ತಾ ಇರೋ ಅಂತ ಹೇಳಿದಿದ್ದು ಪರ್ಮನೆಂಟ್ ಆಗಿ ಏನಲ್ಲಿ ಅದಾದ್ಮೇಲೆ ಇಪ್ಪತ್ತು ಇಪ್ಪತ್ತರಲ್ಲಿ ಪರ್ಮನೆಂಟ್ ಆಗಿ ಕುವೆಂಪು ನಗರದಲ್ಲಿ ಮನೆ ಮಾಡಿದ್ದು ಅಲ್ಲೂ ಕೂಡ ಬೆಂಗಳೂರಲ್ಲಿ ಕೆಲಸ ಇದೆ ಅಂದ್ಬಿಟ್ಟು ವಾರಕ್ಕೆ ಐದ್ ದಿನ ಬೆಂಗಳೂರಲ್ಲಿ ಇರ್ತಿದ್ರು ಎರಡೇ ದಿನ ಮಾತ್ರ ಮೈಸೂರಲ್ಲಿ ಇರ್ತಿದಿತ್ತು ನಿಮ್ಗೆ ಯಾವತ್ತಾದ್ರೂ ಅನುಮಾನ ಬರದ ಅವನ ಆಕ್ಟಿವಿಟೀಸ್ ನೋಡ್ಬಿಟ್ಟು ಇಷ್ಟೆಲ್ಲ ಏನೇನೋ ಮಾಡ್ತಾ ಇದ್ದಾನೆ ಒಂಥರ ಗೊತ್ತೇ ಆಗೋದಿಲ್ಲ ಟ್ರಾನ್ಸ್ಫರ್ ದಂಧೆ ಒಂದು ಕಡೆ ಹೆಣ್ಮಕ್ಳನ್ನ ಇಟ್ಕೊಂಡು ವೇಶ್ಯವಾಟಿಕೆ ದಂಧೆಯನ್ನು ಮಾಡ್ತಾನೆ ಇನ್ನೊಂದು ಕಡೆ ಆ ಮಿನಿಸ್ಟ್ರು ಗೊತ್ತು ಈ ಮಿನಿಸ್ಟ್ರು ಗೊತ್ತು ಅಂತೆಲ್ಲ ಹೋಗ್ತಾನೆ ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ದಿದೀಯಾ ನೀವು ಮಂಜುನಾಥ್ ಇಲ್ಲ ವೇಷವಾಟಿಗೆ ದಂಧೆ ಬಗ್ಗೆ ನನ್ಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ ಯಾಕೆಂದ್ರೆ ಅವರು ಟ್ರಾನ್ಸ್ಫರ್ ವರ್ಕ್ ಅಂತ ಅಲ್ಲಿ ಮಾಡ್ತಾ ಇದ್ದಿದ್ದು ಆ ನಂತರ ಇಲ್ಲಿ ದಟ್ಟಗಳಿಗೆ ಇಪ್ಪತ್ತು ಇಪ್ಪತ್ತೆರಡಕ್ಕೆ ಬರ್ತೀವಲ್ಲ ಅವಾಗ ನಾನು ಹೇಳ್ತೀನಿ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿ ಅಂತ ಇಷ್ಟು ವರ್ಷ ಆದ್ರೂ ಇನ್ನೂ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಮಾಡಿಸಿ ಅಂತ ಅಂದಾಗ ಇವರು ಉಡಾಫೆಯಿಂದ ಉತ್ತರ ಕೊಟ್ಬಿಡ್ತಾರೆ ಅವಾಗ ಒಂಚೂರು ಅನುಮಾನ ಸ್ಟಾರ್ಟ್ ಆಯಿತು ಬಟ್ ಅದಾದ ನಂತರ ಅವರು ಏನೋ ಒಪ್ಪಂದ ಮಾಡ್ಕೋ ಅದೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ನಾನು ಒಪ್ಪದೆ ಇರೋ ಕಾರಣ ನನ್ನ ಮೇಲೆ ಆ ಮಾರಣಂತಿಕ ಹಲ್ಲೆ ಮಾಡಿ ನನ್ನನ್ನು ಮನೆಗೆ ಕಳಿಸ್ಬಿಡ್ತಾರೆ ಈ ಮಂಜುನಾಥು ಸ್ಯಾಂಟ್ರೋ ರವಿ ಅಂತ ಗೊತ್ತಾಗಿದ್ಯಾವಾಗ ಈತನನ್ನು ಈ ರೀತಿಯಾಗೂ ಕರಿತಾರೆ ಅನ್ಬಿಟ್ಟು ಅದು ನಮಗೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಪೊಲೀಸರು ಬಂದು ಮನೆಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅದಾದ ನಂತರ ಇಪ್ಪತ್ತೇಳನೇ ತಾರೀಕು ಗೊತ್ತಾಗಿದ್ದು ಇವರು ಈ ತರ ಅಂತ ನವೆಂಬರ್ ಅಂದ್ರೆ ಲಾಸ್ಟ್ ಇಯರ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರ ಯಾವ ಕಾರಣಕ್ಕೋಸ್ಕರ ನಮ್ಮನ್ನ ಅರೆಸ್ಟ್ ಅದೇ ಅಕ್ಟೋಬರ್ ತಿಂಗಳಲ್ಲಿ ಒಂದಿನ ಇವ್ರೇನೋ ಒಪ್ಪಂದ ಮಾಡ್ಕೊಂತ ಹೇಳ್ತಾರೆ ಅದಕ್ಕೆ ನಾನು ಒಪ್ಪದೇ ಇರೋ ಕಾರಣ ನನ್ನ ಮೇಲೆ ಮಾರಣ ಅಂತ ಖಾಲೆ ಮಾಡ್ತಾರೆ ಆದ ನಂತರ ಇವ್ರದ್ದು ಮತ್ತೆ ನನ್ನ ಮಧ್ಯೆ ಯಾವುದೇ ರೀತಿಯ ಸಂಪರ್ಕ ಇರಲ್ಲ ಆ ಕೋಪಕ್ಕೆ ನನ್ನ ಮೇಲೆ ಒಂದು ಫಾಲ್ಸ್ ಕಂಪ್ಲೇಂಟ್ ನ ಫ್ರೇಮ್ ಮಾಡಿ ಆ ವಿಚಾರವಾಗಿ ಬೆಂಗಳೂರು ಕಾಟನ್ಪೇಟೆ ಪೊಲೀಸರು ನಮ್ಮ ಮನೆಗೆ ಬಂದು ಇಪ್ಪತ್ತಾರನೇ ತಾರೀಕು ನವಂಬರ್ ಇಪ್ಪತ್ತಾರನೇ ತಾರೀಕು ನಿಮ್ಮೇಲೆ ಎಫ್ಐಆರ್ ಆಗಿದೆ ಅಂತ ಏನು ವಿಚಾರ ಏನು ಹೇಳದಿರಕೊಂಡ್ ಹೋಗ್ತಾರೆ ಆ ನಂತರ ನಾವ್ ಅಲ್ಲಿಗೆ ಹೋಗ್ತಿವಿ ಆದ್ರೆ ನಾಳೆ ನಮ್ ತಂದೆ ತಾಯಿ ಬರ್ತಾರೆ ನಮ್ ತಂದೆ ತಾಯಿ ಜೊತೆ ನಮ್ಮ ಪರ ಇದ್ದು ವಕೀಲರು ಕೂಡ ಬರ್ತಾರೆ ವಕೀಲರು ಇವ್ರನ್ನ ಎಲ್ಲೋ ನೋಡಿದೀವಿ ನಾವು ಅಂದ್ಬಿಟ್ಟು ಇವ್ರು ಕೆ ಎಸ್ ಮಂಜುನಾಥಿಯ ಸ್ಯಾಂಟ್ರ್ ರವಿ ಅಂತ ತಿಳಿಸ್ತಾರೆ ಅಷ್ಟೇ ಅವಾಗ ಅಲ್ಲಿ ಪಾಪ ಜೈಲಿಗೆಲ್ಲ ಹಾಕಿರ್ತಾರೆ ಸುಮಾರು ಇಪ್ಪತ್ ಮೂರು ದಿನಗಳ ಕಾಲ ಪರಪ್ಪನ ಜೈಲಿನೆಲ್ಲ ಇದ್ ಬರ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಪೊಲೀಸ್ ಅಧಿಕಾರಿಗಳೇ ಶಾಮೀಲಾಗಿರ್ತಾರೆ ಅವರೆಲ್ಲರೂ ಈಗ ಕೆಲವರು ಸಸ್ಪೆಂಡ್ ಆಗಿರುವಂಥದ್ದನ್ನ ಕೂಡ ನೋಡಿದ್ವಿ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗುವಂತಹ ಭರವಸೆ ಇದೆಯಾ ಅಥವಾ ಇದನ್ನು ಕೂಡ ಎಲ್ಲೋ ಒಂದ್ ಕಡೆ ಮುಚ್ಚಾಕ್ಬಿಡ್ತಾರೆ ಪ್ರಭಾವಿಗಳು ಸೇರ್ಕೊಂಡು ಅನ್ನುವಂಥದ್ದು ಏನಾದರೂ ಅನಿಸ್ತಾ ಇದೆಯಾ ನಿಮ್ಗೆ ಅದು ಗೊತ್ತಿಲ್ಲ ಸರ್ ಏಕೆಂದರೆ ಅವ್ರು ತಪ್ಪು ಮಾಡಿರೋದಂತೂ ನಿಜ ಒಂದು ಹುಡುಗಿ ಜೀವನದಲ್ಲಿ ಇಷ್ಟೊಂದೆಲ್ಲ ಆಟ ಆಡಿದ್ದಾರೆ ಇವಾಗ್ಲಾದ್ರೂ ಶಿಕ್ಷೆ ಕೊಡ್ದಿರಾ ತಪ್ಪಿಸ್ಕೊಳ್ತಾರೆ ಅಂದ್ರೆ ಏನರ್ಥ ಅಲ್ಲಿಗೆ ಸತ್ಯಕ್ಕೆ ನ್ಯಾಯ ನ್ಯಾಯ ಸಿಗ್ ಸಿಗಲ್ವಾ ಇಷ್ಟೆಲ್ಲಾ ಮಾಡಿರೋದ್ರಿಂದ ಇವರಿಗೆ ಕಠಿಣವಾದ ಶಿಕ್ಷೆ ಆಗ್ಲಿ ಅಂತ ನನ್ನ ಬೇಡಿಕೆ ನೋಡೋಣ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಆ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ಮಹತ್ವದ ಮಾಹಿತಿಗಳು ಹೊರಗೆ ಬರ್ತವೆ ಅಂತ ನಿಮಗೆ ನ್ಯಾಯ ಸಿಗ್ಲಿ ಅನ್ನುವಂಥದ್ದನ್ನೇ ನಾವು ಆಶಿಸೋದು ಸುದ್ದಿ